Hello, namaskara! Welcome to PW Canada. Hey, Yalru. A topic is NEET 2024-2025 FAQs. FAQs, and frequently asked questions. Before we begin with this, Nano Chaitra, Nimmo Botany Teacher, and today's sessionally, let us see what and all are frequently asked questions. But before that, NEET 2024, mele already thumba controversies of We have already been updated. ಬೈ ಪಿ ಡಬ್ಲ್ಯೂ ವಾಟ್ ಈಸ್ ದಿ ಎಕ್ಸಾಕ್ಟ್ ಪ್ರಾಬ್ಲಮ್ ಏನಾಗಿತ್ತು ಕೆಲವೆಲ್ಲ ಸೆಂಟರ್ಸಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅದರಿಂದಾಗಿ ವಿ ಹ್ಯಾಡ್ ಅಬೌಟ್ ಸಿಕ್ಸ್ಟಿ ಸ್ಟೂಡೆಂಟ್ ಸ್ಕೋರಿಂಗ್ ಸೆವೆನ್ ಟ್ವೆಂಟಿ ಸೆವೆನ್ ನೈನ್ಟೀನ್ ಸೆವೆನ್ ಏಯ್ಟೀನ್ ಮಾರ್ಕ್ಸ್ ವಿಚ್ ಈಸ್ ಅ ಲಿಟಲ್ ಆರ್ಡ್ ಸ್ವಲ್ಪ ಆರ್ಡ್ ಆಗಿರುವಂಥ ಮಾರ್ಕ್ಸ್ ಆ್ಯಂಡ್ ಇದನ್ನು ಕಾಂಪನ್ಸೇಟ್ ಯಾಕೆ ಮಾಡಿದ್ದಾರೆ ಇಂಥ ಕ್ಯಾಂಡಿಡೇಟ್ಸನ್ನು ಬಿಕಾಸ್ ಆಫ್ ದ ಟೈಮ್ ಲಾಸ್ ದ್ಯಾಟ್ ದ ಸ್ಟೂಡೆಂಟ್ಸ್ ಫೇಸ್ಡ್ ಆ್ಯಂಡ್ ಆಲ್ಸೋ ಫಿಸಿಕ್ಸಲ್ಲಿ ಒಂದು ಪ್ರಶ್ನೆಯಲ್ಲಿ ಆನ್ಸರ್ ಕಿಯನ್ನು ಚೇಂಜ್ ಮಾಡಿದ್ರು ವೇರ್ ಇನಿಷಿಯಲ್ ಆನ್ಸರ್ ಕಿಯಲ್ಲಿ ಒಂದೇ ಆಪ್ಷನ್ ಕರೆಕ್ಟ್ ಅಂತ ಇದ್ದಿದ್ದು ಲೇಟರ್ ಆಫ್ಟರ್ ದಿ ಆನ್ಸರ್ ಕಿ ಚಾಲೆಂಜ್ ವಾಸ್ ಡನ್ ಎರಡು ಪ್ರಶ್ನೆಗಳು ಕರೆಕ್ಟ್ ಇದೆ ಅಂತ ನಿಮಗೆ ಒಂದು ಏನಂತಾರೆ ಆನ್ಸ ಕಿ ಚೇಂಜಲ್ಲಿ ಕೊಟ್ಟಿರೋ ಅಂಥದ್ದು ಕರೆಕ್ಟ್ ಅಲ್ವಾ ಸೊ ಇಂಥದ್ದೆಲ್ಲ ಕಾಂಟ್ರವರ್ಸಿ ನಡೆದಿದೆ ಅಲಾಂಗ್ ವಿತ್ ದ್ಯಾಟ್ ಕೆಲವು ಜಾಗದಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ದ ಕೇಸಸ್ ಟಿಲ್ ಯು ನೋ ಬೀಯಿಂಗ್ ಇನ್ನ ಹೋಗ್ತಾನೆ ಇದೆ ಹವೆವರ್ ವಿ ಡೋಂಟ್ ನೋ ಪೇಪರ್ ಲೀಕಲ್ಲಿ ಏನು ಪ್ರೂಫ್ ಬಂದಿದೆ ವಾಟ್ ಈಸ್ ಅಪ್ಡೇಟ್ ಕರೆಂಟ್ಲಿ ಅದ್ರ ಬಗ್ಗೆ ನಾನು ಆ್ಯಕ್ಚುಲಿ ಇಲ್ಲಿ ಬಂದಿಲ್ಲ ಬಿಕಾಸ್ ದ್ಯಾಟ್ ಈಸ್ ಸಮಥಿಂಗ್ ವಿಚ್ ಯು ಕ್ಯಾನ್ ಗೆಟ್ ಫ್ರಮ್ ಎನಿ ನ್ಯೂಸ್ ಚಾನಲ್ ಯಾವುದಾದ್ರೂ ನ್ಯೂಸ್ ಚಾನಲಿಂದ ಸಿಗುತ್ತೆ ಲೆಟ್ ಅಸ್ ಫೋಕಸ್ ಆನ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ನಮಗೆ ಈ ಟೈಮಿಗೆ ಅಂದರೆ ಅಟ್ ದಿಸ್ ಮೂಮೆಂಟ್ ಏನು ಬೇಕಾಗಿರೋದು ನೀಟ್ ಟ್ವೆಂಟಿ ಟ್ವೆಂಟಿ ಫೋರ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರೋಂಥ ಕ್ಯಾಂಡಿಡೇಟ್ಸಿಗೆ ಕೌನ್ಸಿಲಿಂಗ್ ಇನ್ಫಾರ್ಮೇಶನ್ ಬಟ್ ಅದನ್ನು ಆಮೇಲೆ ಕೊಡ್ತೀನಿ ಒನ್ಸ್ ಎನ್ ಟಿ ಎ ಡಿಕ್ಲೇರ್ಸ್ ಇನಿಸಿಯೇಷನ್ ಆಫ್ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಆಗಿದ ನಂತರ ಎನ್ ಟಿ ಎ ಏನು ಡಿಕ್ಲೇರ್ ಮಾಡ್ತಾ ಇದೆ ಅದರ ಬಗ್ಗೆ ಅಪ್ಡೇಟ್ ಅನ್ನ ನಿಮಗೆ ಆಮೇಲೆ ಕೊಡೋಣ ಬಟ್ ಬಿಫೋರ್ ದ್ಯಾಟ್ ಫ್ಯೂ ಅಪ್ಡೇಟ್ಸ್ ಆ್ಯಂಡ್ ದಿಸ್ ವಿಡಿಯೋ ಇಸ್ ಫಾರ್ ಎವ್ರಿಬಡಿ ಹೂಸ್ ಅಪಿಯರಿಂಗ್ ಫಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಆರ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೋರ್ ಕೌನ್ಸಿಲಿಂಗ್ ಅಪಿಯರ್ ಆಗ್ತಾ ಆಗ್ತಿರುವಂಥ ಮಕ್ಕಳು ಹಾಗೆ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಎಕ್ಸಾಮ್ ಬರೆಯುವಂಥ ಮಕ್ಕಳು ಸೊ ಇವ್ರ ಇಬ್ಬರಿಗೂ ಅಪ್ಲೈ ಆಗುವಂಥ ಒಂದು ವಿಡಿಯೋ ಅಂತ ಹೇಳ್ಬಹುದು ಸೊ ಲೆಟ್ ಎಸ್ ಸ್ಟಾರ್ಟ್ ಕೆಲವೆಲ್ಲ ಪ್ರಶ್ನೆಗಳನ್ನು ಎನ್ ಟಿ ಎ ವೆಬ್ಸೈಟ್ ಇಂದನೆ ನಾನು ತಗೊಂಡಿರೋದು ಫ್ರೀಕ್ವೆಂಟ್ಲಿ ಆಸ್ ಕ್ವೆಶನ್ಸ್ ಸೊ ಏನು ಮಾಡಿದ್ದಾರೆ ಒಂದು ಪಿ ಡಿ ಎಫ್ ಅನ್ನು ರಿಲೀಸ್ ಮಾಡಿದ್ದಾರೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕೆನ್ ಜಸ್ಟ್ ಟೈಪ್ ಆನ್ ಗೂಗಲ್ ಎಫ್ ಎ ಕ್ಯೂಸ್ ನೀಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ನಿಮಗೆ ಎನ್ ಟಿ ಎದು ಒಫಿಷಿಯಲ್ ವೆಬ್ಸೈಟಿಗೆ ತಗೊಂಡು ಹೋಗುತ್ತೆ ಸರ್ಚ್ ಮಾಡಬೇಕಾದ್ರೆ ಫಸ್ಟ್ ಸರ್ಚಲ್ಲಿ ಯು ವಿಲ್ ಗೆಟ್ ದಟ್ ಪೇಜ್ ಅದನ್ನು ಕ್ಲಿಕ್ ಮಾಡಿ ಒಂದು ಪಿ ಡಿ ಎಫ್ ವಿಲ್ ಗೆಟ್ ಡೌನ್ಲೋಡೆಡ್ ಅದರಲ್ಲಿರುವಂಥ ಎಲ್ಲ ಇನ್ಫಾರ್ಮೇಷನನ್ನು ನೀವು ಅಬ್ಸಾರ್ಬ್ ಮಾಡ್ಕೊಳ್ಬಹುದು ಬಟ್ ಅದರಿಂದ ಬೇಕಾಗಿರೋದು ಇಫ್ ಯು ಆರ್ ಅ ವೆರಿ ಫೋಕಸ್ ಕ್ಯಾಂಡಿಡೇಟ್ ಆ್ಯಂಡ್ ಯು ಆರ್ ಡನ್ ವಿತ್ ದ ಕಾಂಟ್ರವರ್ಸೀಸ್ ಕಾಂಟ್ರವರ್ಸೀಸ್ ಕೇಳಿ ಸಾಕು ಸಾಕಾಗಿದೆ ಆಫ್ ನೀಟ್ ಟ್ವೆಂಟಿ ಟ್ವೆಂಟಿ ಫೋರ್ ದೆನ್ ಲೆಟಸ್ ಕಾನ್ಸಂಟ್ರೇಟ್ ಆನ್ ಓನ್ಲಿ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಸೊ ಅಂಥ ಪ್ರಶ್ನೆಗಳು ಯಾವುದು ಅಂತ ನೋಡೋಣ

As per section 14 of the National Medical Commission Act 2019, the NEET UG has to be conducted as a common and uniform national eligibility come entrance test. gote uh, all over India. If you want a medical seat, then you eligibility kodo antha exam ide. Okay. Next

ಬಿ ಎ ಎಮ್ ಎಸ್ ಬಿ ಯು ಎಮ್ ಎಸ್ ಆ್ಯಂಡ್ ಬಿ ಎಸ್ ಎಮ್ ಎಸ್ ಬೇಸಿಕ್ಲಿ ಆಯುರ್ವೇದಿಕ್ ಕೋರ್ಸ್ ಆಗಲಿ ಯುನಾನಿ ಮೆಡಿಸಿನ್ಸ್ ಆಗಲಿ ಇದು ಕೂಡ ಇಲ್ಲಿ ಇನ್ಕ್ಲೂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೀಟ್ ಯು ಜಿ ಶೆಲ್ ಆಲ್ಸೋ ಬಿ ಅಪ್ಲಿಕೇಬಲ್ ಟು ದಿ ಅಡ್ಮಿಷನ್ ಆಫ್ ಬಿ ಎಚ್ ಎಮ್ ಎಸ್ ಅಂದರೆ ಹೋಮಿಯೋಪತಿ ಕೋರ್ಸಸ್ಗೂ ಅಡ್ಮಿಷನಿಗೆ ನೀಟ್ ವಿಲ್ ಬಿ ದಿ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ತಾ ಇರುವಂಥದ್ದು ಬಿ ಎ ಎಮ್ ಎಸ್ ಆ್ಯಂಡ್ ಬಿ ಎಚ್ ಎಮ್ ಎಸ್ ಇದ್ರ ಎರಡರ ಮೇಲೆ ವಿಡಿಯೋಸ್ ಆಲ್ರೆಡಿ ನಮ್ಮ ಚಾನಲ್ಲಿ ನಾವು ಇನ್ಫಾರ್ಮೇಷನ್ನ ಕೊಟ್ಟಾಗಿದೆ ಸೊ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಆಲ್ಸೋ ರೆಫರ್ ದ್ಯಾಟ್ ಓಕೆ ಆಫ್ ಲೇಟ್ ಸ್ಪೆಷಲಿ ಬಿ ಎ ಎಮ್ ಎಸ್ ತುಂಬ ಪಾಪ್ಯುಲರ್ ಆಗಿರುವಂಥದ್ದು ವಿ ಆರ್ ಗೋಯಿಂಗ್ ಬ್ಯಾಕ್ ಬ್ಯಾಕ್ ಟು ಅವರ್ ರೂಟ್ಸ್ ಆ್ಯಂಡ್ ಅವರ್ ಒರಿಜಿನ್ ಆಯುರ್ವೇದಿಕ್ ಮೆಡಿಸಿನ್ ಅನ್ನು ಬಟ್ ನಾನು ಹೇಳಿದ್ದೆ ಬಿ ಎ ಎಮ್ ಎಸ್ ಇಸ್ ಸಮಥಿಂಗ್ ಅದನ್ನು ಮಾಡಿದರೆ ಯು ವಿಲ್ ಸ್ಟಿಲ್ ಬಿ ಕಾಲ್ಡ್ ಎಸ್ ಡಾಕ್ಟರ್ ಆದರೆ ಬಿ ಎ ಎಮ್ ಎಸ್ ಆಯುರ್ವೇದಿಕ್ ಮೆಡಿಕಲ್ ಕೋರ್ಸಸ್ ಏನಿವೆ ಅದಕ್ಕೆ ಅರ್ಹತೆ ಅಂದರೆ ರೆಕಗ್ನಿಷನ್ ಐ ಕೆನ್ ಸೇ ಇರೋದು ಕೆಲವೇ

ಮಿಲಿಟ್ರಿ ನರ್ಸಿಂಗ್ ಸರ್ವಿಸ್ ಆಸ್ ಸೀಕಿಂಗ್ ಅಡ್ಮಿಷನ್ ಟು ಬಿ ಎಸ್ ಸಿ ನರ್ಸಿಂಗ್ ಕೋರ್ಸಸ್ ಬಿಂಗ್ ಕಂಡಕ್ಟೆಡ್ ಎಟ್ ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಸರ್ವಿಸ್ ಹಾಸ್ಪಿಟಲ್ ಫಾರ್ ದಿ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಆರ್ ರಿಕ್ವಾಯರ್ಡ್ ಟು ಕ್ವಾಲಿಫೈ ಫಾರ್ ನೀಟ್ ಯು ಜಿ ಅಂತ ಹೇಳ್ತಾ ಇದಾರೆ ಸೊ ನೀವು ಲೆಟ್ ಲೆಟರ್ಸಿ ನರ್ಸಿಂಗ್ ಕೋರ್ಸಸ್ ಮಾಡ್ತಾ ಇದ್ದೀರಾ ಸೊ ನರ್ಸಿಂಗ್ ನಿಮಗೆ ಸ್ಟೇಟಲ್ಲೂ ಇರುತ್ತೆ ಯು ಕೆನ್ ಡು ನರ್ಸಿಂಗ್ ಕೋರ್ಸಸ್ ಇನ್ ಸ್ಟೇಟ್ ಬಿ ಎಸ್ ಸಿ ಮಾಡಬಹುದು athava, if you want to do nursing from a very reputed institute, such as armed forces, medical service hospitals, aleani, practice, madbeku, kelsa, military nursing service, the course which is let us say, seat uh, you will have to write need. okay. mbbs, um, AFMC new, the afmc, college. There. Armed Forces Medical College, Pune Ali, located. Uh, Ali nimge admission baker, neat is the examination. So, AFMC mele last year already one video made it de. In case you are interested, I can do it again. So, let me know in the comments. AFMC bage, bere jipmar bage ala nimge information baker. Do let me know so that we can create a video on that as well. Sarina, so this is something that you have to. ರಿಮೆಂಬರ್ ಐ ಥಿಂಕ್ ಈ ಮಿಲಿಟ್ರಿ ನರ್ಸಿಂಗ್ ಸರ್ವಿಸ್ ನಮಗೆ ಎಲ್ರಿಗೂ ಗೊತ್ತಿರಲಿಲ್ಲ ದಿಸ್ ಇಸ್ ಸಮಥಿಂಗ್ ನ್ಯೂ ಫ್ರಮ್ ದ ಫ್ರೀಕ್ವೆಂಟ್ಲಿ ಆಸ್ ಕ್ವೆಶನ್ಸ್ ಆಫ್ ಎನ್ ಟಿ ಎ ದ್ಯಾಟ್ ವಾಸ್ ರಿಲೀಸ್ಡ್ ಸೊ ಇದನ್ನು ಒಮ್ಮೆ ನೋಡ್ಕೊಳ್ಳಿ ಬೇಕಾಗಿರುವಂಥ ಪ್ರಶ್ನೆಗಳು ಸುಮಾರು ಪ್ರಶ್ನೆಗಳಿವೆ ಅಲ್ಲಿ ಸ್ಪೆಷಲಿ ದೆರ್ ಆರ್ ಮೆನಿ ಕ್ವೆಶನ್ಸ್ ರಿಲೇಟೆಡ್ ಟು ದ ರೀಸೆಂಟ್ ಕಾಂಟ್ರವರ್ಸಿ ಆಫ್ ನೀಟ್ ಎಕ್ಸಾಮಿನೇಷನ್ ಅದ್ರ ಬಗ್ಗೆ ನಾನು ಐ ಸೆಡ್ ಏನು ಇನ್ಫಾರ್ಮೇಷನ್ ಸದ್ಯಕ್ಕೆ ಕೊಡ್ತಿಲ್ಲ ಅದನ್ನು ನೀವು ಕೂಡ ಡೌನ್ಲೋಡ್ ಮಾಡಿ ಓದಬಹುದು ಯಾವುದಾದ್ರೂ ಟಿ ವಿ ಚಾನಲಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗಬಹುದು ನಮ್ಮ ಫೋಕಸ್ ಏನಿರೋದು ಈ ವರ್ಷ ನಮಗೆ ಸೀಟ್ ಸಿಗುತ್ತೋ ಇಲ್ವೋ ಸಿಕ್ಕಿದ್ರೆ ಎಲ್ಲಿ ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟಿರೋ ಅಂಥ ಕೋರ್ಸಸ್ ನೀಟಿಗೆ ಸಂಬಂಧಪಟ್ಟಿರೋಂಥ ಕೋರ್ಸಸ್ ಯಾವುದು ಸೊ ಇಂಥ ಪ್ರಶ್ನೆಗಳನ್ನು ಮಾತ್ರ ಚೂಸ್ ಮಾಡಿ ತಗೊಂಡಿರೋದು So that we don't waste time. Namdu time waste akbardu, nimdu time waste akbardu. Next, which are other organizations which utilize the scores of NEET UG 2020? like i said NEET UG 2024 may be utilized by other entities of central and state government central state government entities de, use as per their respective eligibility criteria or norms or application release the result data will also be utilized for BSc nursing courses in accordance with their respective eligibility criteria or other norms applicable um, or regulations, guidelines, rules. Okay. NEET UG 2024 data will also be used for admissions to BVSc and AH courses under the 15% quota of VCI recognized veterinary.

ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಲೆಟ್ ಇಸ್ ಗೋ ಟು ದಿಸ್ ಪರ್ಟಿಕ್ಯುಲರ್ ಕಟ್ ಆಫ್ ಬಗ್ಗೆ ಮಾತಾಡೋಣ ಓಕೆ ವೈ ಹ್ಯಾಸ್ ದೇರ್ ಬೀನ್ ವೇರಿಯೇಷನ್ ಇನ್ ಕಟ್ ಆಫ್ಸ್ ಇನ್ ದಿ ನೀಟ್ ಎಕ್ಸಾಮ್ ಓವರ್ ದ ಇಯರ್ಸ್ ನಿಮಗೆ ಗೊತ್ತೇ ಇದೆ ದ ಕಟ್ ಆಫ್ಸ್ ಹ್ಯಾವ್ ಓನ್ಲಿ ಇನ್ಕ್ರೀಸ್ ಜಾಸ್ತಿ ಆಗಿದೆ ಹೊರತು ಕಮ್ಮಿ ಆಗಿಲ್ಲ ಇದಕ್ಕೆ ಕಾರಣ ಸುಮಾರು ಇರುತ್ತೆ ಒಂದು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಇನ್ ದಿ ಎಕ್ಸಾಮಿನೇಷನ್ ಇನ್ನೊಂದು ಎಕ್ಸಾಮ್ನಿದು ಡಿಫಿಕಲ್ಟಿ ಲೆವೆಲ್ ಹೇಗಿತ್ತು ನನ್ಗೆ ಗೊತ್ತು ಎಲ್ಲಾ ಮಕ್ಕಳು ಎಕ್ಸಾಮ್ ಈಸಿ ಇರಲಿ ಈಸಿ ಇರಲಿ ಅಂತ ಬೇಡ್ಕೊಂತೀರಾ ಬಟ್ ದಿ ಆಫ್ಟರ್ ಎಫೆಕ್ಟ್ ಆಫ್ ದ್ಯಾಟ್ ಈಸ್ ಇನ್ಕ್ರೀಸ್ ಇನ್ ದ ಕಟ್ ಆಫ್ ಸೊ ಅದು ಕೂಡ ಅಲ್ಲಿ ಅಪ್ಲೈ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಬೇಸ್ಡ್ ಆನ್ ದಾಟ್ ಇಫ್ ಯು ಸಿ ಇಯರ್ ಆನ್ ಇಯರ್ ದ ಕ್ವಾಲಿಫೈಡ್ ಮಾರ್ಕ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಿಲ್ಲ ಸೊ ದೇವ್ ಗಿವನ್ ಯು ದಿಸ್ ಇಸ್ ಅ ಒನ್ ಒಫಿಷಿಯಲ್ ಡೇಟಾ ಓಕೆ ಇಯರ್ ಆಫ್ ಎಕ್ಸಾಮಿನೇಷನ್ ನೋಡ್ಕೊಂಡು ಬನ್ನಿ ಟ್ವೆಂಟಿ ಟ್ವೆಂಟಿಯಿಂದ ಟ್ವೆಂಟಿ ಟ್ವೆಂಟಿ ಫೋರ್ ವರೆಗೆ ಓಕೆ ಇನ್ ಟ್ವೆಂಟಿ ಟ್ವೆಂಟಿ ಆವ್ರೇಜ್ ಮಾರ್ಕ್ಸ್ ಔಟ್ ಆಫ್ ಸೆವೆನ್ ಟ್ವೆಂಟಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಎಷ್ಟಿದ್ರು ಆವ್ರೇಜ್ ಮಾರ್ಕ್ಸ್ ಅಂತ ಕೇಳಿದ್ರೆ ಟೂ ನೈಂಟಿ ಏಟ್ ಅಂತ ಹಿಡ್ಕೊಳ್ಳಿ ಇಲ್ಲ ಟೂ ನೈಂಟಿ ಸೆವೆನ್ ಅಂತ ಹಿಡ್ಕೊಳ್ಳಿ ಮಿನಿಮಮ್ ಸ್ಕೋರ್ ಟು ಕ್ವಾಲಿಫೈ ಇನ್ ಅನ್ರಿಸರ್ವ್ಡ್ ಅಂದರೆ ಜನರಲ್ ಕ್ಯಾಟಗರಿಯಲ್ಲಿ ಒನ್ ಫಾರ್ಟಿ ಸೆವೆನ್ ಇತ್ತು ಮಿನಿಮಮ್ ಕೋರ್ ಟು ಮಿನಿಮಮ್ ಮಾರ್ಕ್ಸ್ ಟು ಕ್ವಾಲಿಫೈ ಕೊಟ್ಟಿದ್ದಾರೆ ಎಮ್ ಬಿ ಬಿ ಎಸ್ ಸಿಗೆ ಅಂತಲ್ಲ ಇಫ್ ಯು ಹ್ಯಾವ್ ಸ್ಕೋರ್ಡ್ ಒನ್ ಫಾರ್ಟಿ ಸೆವೆನ್ ಅಂತ ಅನ್ಕೊಳ್ಳಿ ದೆನ್ ನಿಮಗೆ ಆಲ್ ಇಂಡಿಯಾ ಕೋಟಾದಲ್ಲಿ ಯಾವುದೇ ಸೀಟ್ ಸಿಗ್ತಿಲ್ಲ ಯು ಮೈಟ್ ಗೆಟ್ ಅ ಸೀಟ್ ಇನ್ ಸ್ಟೇಟ್ ಕೋಟಾ ಬಟ್ ಅಲ್ಲೂ ಕೂಡ ನಿಮಗೆ ಫೀಸ್ ವೇರಿಯೇಷನ್ ಆಗುತ್ತೆ ಡಿಪೆಂಡ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಟ್ಸ್ ಇನ್ ಡಿಫ್ರೆಂಟ್ ಕಾಲೇಜಸ್ ಅದು ಡಿಪೆಂಡ್ ಆಗುತ್ತೆ ನಿಮಗೆ ಗೌರ್ಮೆಂಟ್ಸ್ ಸೀಟ್ ಸಿಗ್ತಾ ಇದೆಯಾ ಸೊ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಒನ್ ಫಾರ್ಟಿ ಸೆವೆನ್ ಹಾಕಿದರೆ ಡೋಂಟ್ ಗೆಟ್ ಅ ರಾಂಗ್ ಐಡಿಯಾ ಒನ್ ಫಾರ್ಟಿ ಸೆವೆನ್ ಮಾರ್ಕ್ಸ್ ಹಾಕಿದರೆ ಹಾಗಾದರೆ ನಾನು ಈ ಟ್ವೆಂಟಿ ಟ್ವೆಂಟಿ ಫೈವ್ ಕ್ಯಾಂಡಿಡೇಟ್ ಆಗಿದ್ದರೆ ನೀವು ನಾನು ಒನ್ ಫಾರ್ಟಿ ಸೆವೆನ್ ಸ್ಕೋರ್ ಮಾಡಿದರೆ ಸಾಕಲ್ವಾ ಇಲ್ಲ ಇಟ್ ಡಿಪೆಂಡ್ಸ್ ಆನ್ ಹೌ ಮಚ್ ಯು ಕ್ಯಾನ್ ಅಫೋರ್ಡ್ ಇನ್ ದ ಸೆನ್ಸ್ ಒಂದು ವರ್ಷಕ್ಕೆ ಎಷ್ಟು ಫೀಸ್ ಅಫೋರ್ಡ್ ಮಾಡಬಹುದು ದ್ಯಾಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಸೊ ಸೇಫ್ ಸ್ಕೋರ್ ನಿಮಗೆ ಗವರ್ಮೆಂಟ್ ಸೀಟ್ ಇನ್ ಅ ಗುಡ್ ಕಾಲೇಜ್ ಬೇಕಾ ಹಾಗಾದ್ರೆ ಸೇಫ್ ಸ್ಕೋರ್ ಎಷ್ಟು ದ್ಯಾಟ್ ಇಸ್ ವಾಟ್ ಯು ಶುಡ್ ಲುಕ್ ಎಟ್ ಇದು ಅಫಿಷಿಯಲ್ ಡೇಟಾ ಅದಕ್ಕೆ ನಾನು ಇಲ್ಲಿ ನಿಮಗೆ ತೋರಿಸಿರೋದು ಬಟ್ ಯು ಶುಡ್ ಏಮ್ ಎಟ್ What is a good score rather than what is the minimum score to qualify? Minimum hake other adhanan N pit koli. Okay, so 2020 in the nivo season on 2024 ek bandre minimum score to qualify in unreserved category 164 increase And you can see average marks out of 720 qualified candidates 323.55 3 eg increase agi Okay, so. ಎಸ್ ಐ ಸೈಡ್ ಎಷ್ಟು ಜನ ಅಪಿಯರ್ ಆಗ್ತಾ ಇದ್ದಾರೆ ಪೇಪರ್ ಎಷ್ಟು ಈಸಿ ಇತ್ತು ಸಿಲೆಬಸ್ ಎಷ್ಟು ಕಮ್ಮಿ ಆಗಿದೆ ಜಾಸ್ತಿ ಆಗಿದೆ ಇನ್ಫ್ಯಾಕ್ಟ್ ಅದು ರೆಡ್ಯೂಸ್ ಸಿಲೆಬಸ್ ಕೂಡ ಅಪ್ಲೈ ಆಗುತ್ತೆ ಬಿಕಾಸ್ ಈ ವರ್ಷ ಇಫ್ ಯು ರಿಮೆಂಬರ್ ಸಿಲೆಬಸ್ ಅನ್ನು ರೆಡ್ಯೂಸ್ ಮಾಡಿದ್ರು ಎನ್ ಎಮ್ ಸಿ ಹ್ಯಾಡ್ ರಿಲೀಸ್ ನ್ಯೂ ಸಿಲೆಬಸ್ ಆದರೆ ಈ ಹೊಸದಾಗಿರುವಂಥ ಆ್ಯಡ್ ಮಾಡಿರೋ ಟಾಪಿಕಿಂದ ಏನೂ ಕೇಳಿರಲಿಲ್ಲ ಓಕೆ ನೆಕ್ಸ್ಟ್ ಥಿಂಗ್ ಯು ಹ್ಯಾವ್ ಟು ಪೇ ಅಟನ್ ಟು ಈ ಮೂರು ಕ್ವೆಶನ್ ನೀವು ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸಾಮಿನೇಷನ್ಗೆ ಅಂತ ಅಪ್ಲೈ ಮಾಡ್ಕೊಳ್ಬಹುದು ಓಕೆ ದಿಸ್ ಇಸ್ ಸಮಥಿಂಗ್ ಟು ರಿಮೆಂಬರ್ ಇನ್ನೊಂದು ಮಕ್ಕಳು ನನ್ನ ಹತ್ರ ಪದೇ ಪದೇ ಕೇಳೋ ಅಂಥದ್ದು ಅಥವಾ ಇನ್ ಜನರಲ್ ಅವ್ರಿಗೆ ಕನ್ಫ್ಯೂಷನ್ ಇರುವಂಥದ್ದು ಎಷ್ಟು ಮಾರ್ಕ್ಸ್ ಬೇಕು ಬೋರ್ಡ್ ಎಕ್ಸಾಮಿನೇಷನಲ್ಲಿ ಇನ್ ಆರ್ಡರ್ ಟು ಕ್ವಾಲಿಫೈ ಫಾರ್ ನೀಟ್ ಎಕ್ಸಾಮಿನೇಷನ್ ಅಂತ ಎಪ್ಪತ್ತೈದು ಪರ್ಸೆಂಟ್ ಬೇಕು ಅಂತ ಎಲ್ಲರೂ ಹೇಳ್ತಾರೆ ದಟ್ ಇಸ್ ನಾಟ್ ದ ಕೇಸ್ ಆ್ಯಕ್ಚುಲಿ ನಿಮಗೆ ಅಗ್ರಿಗೇಟ್ ಮಾರ್ಕ್ಸ್ ಇದೆಯಲ್ವಾ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋ ಸೇರಿಸ್ಕೊಂಡು ಫಿಫ್ಟಿ ಪರ್ಸೆಂಟ್ ಅಗ್ರಿಗೇಟ್ ಮಾರ್ಕ್ ಇದ್ರೆ ಯು ಆರ್ ಕ್ವಾಲಿಫೈ ಟು ಅಟೆಂಪ್ಟ್ ನೀಟ್ ಓಕೆ ಲೈಕ್ ಐ ಸೆಡ್ ಇದು ನಿಮಗೆ ಟ್ವೆಂಟಿ ಟ್ವೆಂಟಿ ಫೈವ್ ಕ್ಯಾಂಡಿಡೇಟ್ಸ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನೀಟ್ ಬರೆಯುವಂಥ ಕ್ಯಾಂಡಿಡೇಟ್ಸಿಗೆ ಕೂಡ ಅಪ್ಲೈ ಮಾ ಆಗುತ್ತೆ ಸುಮಾರು ಚಾನೆಲ್ಸಲ್ಲಿ ಅಥವಾ ಸುಮಾರು ಸೋರ್ಸಸ್ ಇಂದ ನಿಮಗೆ ಇದು ಚೇಂಜ್ ಆಗಬಹುದು ಕ್ರೈಟೀರಿಯಾ ಅಂತ ಹೇಳ್ತಾ ಇದ್ದಾರೆ ಬಟ್ ಅವರು ಹಾಗೆ ಚೇಂಜ್ ಮಾಡುವಂಗಿಲ್ಲ ಇವಾಗ ಒಂದು ಮಗು ಸೆಕೆಂಡ್ ಪಿ ಯು ಸಿಲ್ ಇದೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನೀಟ್ ಬರೆಯುತ್ತೆ ಅಂತ ಹೇಳಿದ್ರೆ ಅವ್ರು ಡಿಸೆಂಬರಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಫಿಫ್ಟಿ ಪರ್ಸೆಂಟ್ ಇಂದ ನಾವು ಸೆವೆಂಟಿ ಫೈವ್ ಮಾಡ್ತಾ ಇದ್ದೀವಿ ಅಂತ ಮಾಡುವಂಗಿಲ್ಲ ಓಕೆ ಬಿಕಾಸ್ ದ್ಯಾಟ್ ವಿಲ್ ಬಿಕಮ್ ಅ ಪ್ರಾಬ್ಲಮ್ ಒಂದು ಮಗುಗೆ ನೀವು ಒಂದು ವರ್ಷ ಕೊಡಲೇಬೇಕಲ್ವಾ ಟು ಬಿಲ್ಡ್ ಮಾರ್ಕ್ಸ್ ಆಲ್ ಆಫ್ ಅ ಸಡನ್ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಇರಬೇಕಾದ್ರೆ ಎನ್ ಟಿ ಎ ಕೆನ್ ನಾಟ್ ಡಿಕ್ಲೇರ್ ದ್ಯಾಟ್ ದ ಸ್ಕೋರ್ ವಿಲ್ ಇನ್ಕ್ರೀಸ್ ಅದು ಮಾಡುವಂಗಿಲ್ಲ ಸೊ ಸದ್ಯಕ್ಕೆ ಟ್ವೆಂಟಿ ಟ್ವೆಂಟಿ ಫೈವಿಗೆ ಅಕಾಡೆಮಿಕ್ ಇಯರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಚೇಂಜ್ ನೆಕ್ಸ್ಟ್ ಥಿಂಗ್ ಮಕ್ಕಳಿಗೆ ಎಕ್ಸಾಮ್ ಎರಡು ಸರಿ ಮಾಡ್ತಾರಾ ಅಥವಾ ಎಕ್ಸಾಮ್ ಓಕೆ ಮೋಡ್ ಬಗ್ಗೆ ಮಾತಾಡೋಣ ಮೋಡ್ ಆಫ್ ಎಕ್ಸಾಮಿನೇಷನ್ ಸುಮಾರು ಮಕ್ಕಳು ಕೇಳ್ತಾ ಇದ್ದಾರೆ ಈ ಸರಿ ಕಂಪ್ಯೂಟರೈಸ್ ಮಾಡ್ತಾರಾ ಅಂತ ಒಂದು ಪ್ರಶ್ನೆ ಪದೇ ಪದೇ ಬರುವಂಥದ್ದು ನಾವು ದ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಇಟ್ ಈಸ್ ಲೀಸ್ಟ್ ಲೈಕ್ಲಿ ದಟ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ಯಾಂಡಿಡೇಟ್ಸ್ ವಿಲ್ ರೈಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇವಾಗ ಜೆ ಇ ಅವರು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನು

ಟೆಸ್ಟ್ ಮಾಡಬೇಕಾದ್ರೆ ಅಂಥದೇ ಇನ್ಫ್ರಾಸ್ಟ್ರಕ್ಚರ್ ಬೇಕು ಹತ್ತಿರ ಹತ್ರ ಮುನ್ನೂರು ಪೇಪರ್ ರೆಡಿ ಆಗಬೇಕು ವಿತ್ ಆಲ್ ಆಫ್ ಸಿಮಿಲರ್ ಡಿಫಿಕಲ್ಟಿ ಲೆವೆಲ್ ಎಲ್ಲ ಡಿಫಿಕಲ್ಟಿ ಲೆವೆಲ್ಲು ಪೇಪರ್ ಇದು ಸೇಮ್ ಆಗಬೇಕು ಸೊ ದೆರ್ ಆರ್ ಲಾಡ್ ಆಫ್ ಥಿಂಗ್ ವಿಚ್ ವಿಲ್ ಗೋ ಇನ್ ಟು ಕನ್ವರ್ಟಿಂಗ್ ನೀಟ್ ಫ್ರಾಮ್ ಪೇಪರ್ ಮೋಡ್ ಟು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಥವಾ ಸಿ ಬಿ ಟಿ ಮೋಡ್ ಸೊ ಸದ್ಯಕ್ಕೆ ಇದು ಪೆನ್ ಆ್ಯಂಡ್ ಪೇಪರೇ ಇರೋ ಚಾನ್ಸಸ್ ಆರ್ ಲಿಟ್ರಲಿ ನೈಂಟಿ ನೈನ್ ಪರ್ಸೆಂಟ್ ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರಬಹುದೇನೋ ಅನ್ನೋ ಟೆನ್ಷನನ್ನು ತಗೋಬೇಡಿ ಎನ್ ಟಿ ಅವರ ವೆಬ್ಸೈಟಲ್ಲಿ ಒಂದು ಪ್ರಾಕ್ಟೀಸ್ ಪೇಪರ್ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನೀಟಿಗೆ ಅದು ಫಾಲೋಸ್ ದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಡಿಸೈನ್ ಥರ ಇದೆ ಅದು ಓಕೆ ಜೆ ಇ ಮಕ್ಕಳು ಬರೆಯೋಂಥ ಸಿ ಬಿ ಟಿ ಮೋಡ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೋಡ್ ಥರನೇ ಇದೆ ಆದರೆ ಇನ್ ರಿಯಾಲಿಟಿ ನಾವು ಬರೆಯೋದು ಪೆನ್ ಆ್ಯಂಡ್ ಪೇಪರ್ ಮೋಡಲ್ಲಿ ಕರೆಕ್ಟ್ ಅಲ್ವಾ ಸೊ ಇದನ್ನ ಇದು ಪದೇ ಮಕ್ಕಳು ಪಕ್ಕ ಪದೇ ಪದೇ ಟ್ವೆಂಟಿ ಟ್ವೆಂಟಿ ಫೈವ್ ಆಸ್ಪಿರೆಂಟ್ಸ್ ಕೇಳ್ತಾ ಇದಾರೆ ಇನ್ನೊಂದು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿಲೇಬಸ್ ಸೊ ಸದ್ಯಕ್ಕೆ ಮಕ್ಕಳೇ ಸಿಲೇಬಸ್ ದ ಒನ್ ರಿಲೀಸ್ಡ್ ಬೈ ಎನ್ ಎಮ್ ಸಿ ಎನ್ ಎಮ್ ಸಿ ಅವರು ರಿಲೀಸ್ ಮಾಡಿರೋಂಥ ಸಿಲೆಬಸ್ ಇನ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಇದನ್ನೇ ಫಾಲೋ ಮಾಡಬೇಕಾಗಿರೋದು ಓಕೆ ಮುಂದೆ ಬರುವಂಥ ದಿನಗಳಲ್ಲಿ ಸಿಲೆಬಸ್ ಚೇಂಜ್ ಆಗುತ್ತಾ ದ ಚಾನ್ಸಸ್ ಆರ್ ವೆರಿ ಲೆಸ್ ಬಿಕಾಸ್ ಈ ಕೆಲಸವನ್ನು ಆಲ್ರೆಡಿ ಮಾಡಿದ್ದಾರೆ ಅಟ್ಲೀಸ್ಟ್ ಏನಾದರೂ ನ್ಯೂ ಆ್ಯಡ್ ಆಗೋ ಚಾನ್ಸ್ ತುಂಬ ಕಮ್ಮಿ ಇದೆ ಲಾಸ್ಟ್ ಇಯರ್ ಇಫ್ ಯು ರಿಮೆಂಬರ್ ಮಾರ್ಫೊಲೋ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಹೊಸ ಫ್ಯಾಮಿಲೀಸ್ ಆ್ಯಡ್ ಮಾಡಿದ್ರು ಓಕೆ ಅಂಥ ಪಾಸಿಬಿಲಿಟೀಸ್ ಈ ವರ್ಷ ಕಮ್ಮಿ ಇದೆ ಇನ್ಫ್ಯಾಕ್ಟ್ ವಿ ಆರ್ ಹೋಪಿಂಗ್ ದ್ಯಾಟ್ ಇನ್ ಕೇಸ್ ಅವರು ಈ ವರ್ಷ ಸಿಲೆಬಸ್ ರಿಲೀಸ್ ಮಾಡಿದ್ರೆ ಈ ಎಕ್ಸ್ಟ್ರಾ ಫ್ಯಾಮಿಲೀಸ್ ಅಥವಾ ಎಕ್ಸ್ಟ್ರಾ ಪೋರ್ಷನ್ ಏನು ಆ್ಯಡ್ ಮಾಡಿದ್ದಾರೆ ವಿಚ್ ನಾಟ್ ದೇರ್ ಇನ್ ದ ರ್ಯಾಷನಲೈಸ್ ಎನ್ ಸಿ ಆರ್ ಟಿ ಅಲ್ವಾ ಅದನ್ನು ಅವ್ರು ಡಿಲೀಟ್ ಮಾಡ್ತಾರೆ ಅಂತ ಒಂದು ಹೋಪ್ ಇದೆ ಲೆಟ್ ಸಿ ಸಿ ಸದ್ಯಕ್ಕೆ ಎನ್ ಎಮ್ ಟ್ವೆಂಟಿ ಟ್ವೆಂಟಿ ಫೋರ್ ನೀವು ಫಾಲೋ ಮಾಡಬೇಕಾಗಿರೋದು ದಿಸ್ ಇಸ್ ಅನಾದರ್ ಕ್ವೆಶನ್ ದಟ್ ಸ್ಟೂಡೆಂಟ್ಸ್ ಕೀಪ್ ಆಸ್ಕಿಂಗ್ ಇನ್ನು ನಂಬರ್ ಆಫ್ ಅಟೆಂಪ್ಸ್ ಎಷ್ಟು ಮ್ಯಾಮ್ ನಂಬರ್ ಆಫ್ ಅಟೆಂಪ್ಸ್ ಚೇಂಜ್ ಆಗುತ್ತಾ ಸದ್ಯಕ್ಕೆ ದೇರ್ ಇಸ್ ನೋ ಲಿಮಿಟ್ ಫಾರ್ ದ ನಂಬರ್ ಆಫ್ ಅಟೆಂಪ್ಟ್ಸ್ ಇಷ್ಟೇ ಬರಿಬೇಕು ಇಷ್ಟೇ ಸರಿ ಬರಿಬೇಕು ನಾಲ್ಕು ಸರಿ ಬರೀರಿ ಐದೇ ಸರಿ ಬರಿಬೇಕಂತ ಬರಿಬೇಕಂತಿಲ್ಲ ಏಜ್ ಲಿಮಿಟ್ ಕೂಡ ಇಲ್ಲ ಒಂದೇ ಕ್ರೈಟೀರಿಯಾ ಅಂತ ಹೇಳಿದ್ರೆ ವೆನ್ ಡಿಸೆಂಬರ್ ಮಂತ್ ಕಮ್ಸ್ ನೀವು ಸಪೋಸ್ ಟ್ವೆಂಟಿ ಟ್ವೆಂಟಿ ಫೈವ್ ಎಕ್ಸಾಮ್ ಬರಿತಾ ಇದ್ದೀರಾ ಡಿಸೆಂಬರ್ ಮಂತ್ ಬರೋ ಅಷ್ಟೊತ್ತರಲ್ಲಿ ನಿಮಗೆ ಸೆವೆಂಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ದಟ್ ಈಸ್ ದ ಕ್ರೈಟೀರಿಯಾ ಮಿನಿಮಮ್ ಏಜ್ ಕ್ರೈಟೀರಿಯಾ ಇದೆ ಮ್ಯಾಕ್ಸಿಮಮ್ ಕ್ರೈಟೀರಿಯಾ ಸದ್ಯಕ್ಕೆ ಇಲ್ಲ ಯಾಕಿಲ್ಲ ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅದು ಬೇರೆನೇ ವಿಷಯ ಅದು ನಮ್ಮ ಕೈಯಲ್ಲೂ ಇಲ್ಲ ವೈ ಶುಡ್ ಬಿ ಬಾದರ್ ಯು ಸಿ ಸೆವೆಂಟೀನ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆಯೋ ಇಲ್ವೋ ಅಂತ ವೈ ಶುಡ್ ಬಿ ಬೌದರ್ ಯಾಕೆ ಹೇಳ್ತಾ ಇದ್ದೀನಿ ಬಿಕಾಸ್ ಯು ಆಸ್ ಅ ಸ್ಟೂಡೆಂಟ್ ರೈಟ್ ನಾವು ನೀಡ್ ಟು ಸ್ಟಡಿ ನೀವು ಓದಬೇಕಾಗಿರೋದು ಸೊ ಇದರ ಹಿಂದೆ ಇದ್ದಂಥ ಲಾಜಿಕ್ ಅದನ್ನು ನಾವು ಯಾರೂ ನಮಗೆ ಲಾಜಿಕ್ ಕೊಟ್ಟಿಲ್ಲ ನಾವು ಕೂತ್ಕೊಂಡು ಯೋಚನೆ ಮಾಡಬೇಕಲ್ವಾ ಅದಕ್ಕೆ ಟೈಮ್ ಕೂಡ ಬೇಕಲ್ವ ರಿಸರ್ಚ್ ಮಾಡಬೇಕಾಗುತ್ತೆ ಬಟ್ ವೈ ಶುಡ್ ಯು ರೈಟ್ ನಾವು ದ ಫೋಕಸ್ ಶುಡ್ ಬಿ ಹೌ ವೆಲ್ ಯು ಕ್ಯಾನ್ ಸ್ಕೋರ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಓಕೆ ಸದ್ಯಕ್ಕೆ ನಂಬರ್ ಆಫ್ ಅಟೆಂಪ್ಟ್ಸ್ಗೆ ಯಾವುದೇ ರೀತಿಯ ಲಿಮಿಟ್ ಇಲ್ಲ ಇನ್ನೊಂದು ಮಕ್ಕಳು ಪ್ರಶ್ನೆ ಕೇಳ್ತಾರೆ ಮ್ಯಾಮ್ ಎಷ್ಟು ಸರಿ ಎಕ್ಸಾಮ್ ಪರ್ ಇಯರ್ ಓಕೆ ಎಕ್ಸಾಮ್ ಪರ್ ಇಯರ್ ಎಷ್ಟು ಸರಿ ಬರಿ ಬೇಕಾಗುತ್ತೆ ಅಂತ ಸೊ ಪರ್ ಇಯರ್ ಎಕ್ಸಾಮಿನೇಷನ್ ಎರಡು ಅಟೆಂಪ್ಟ್ ಇರಬಹುದಾ ಅಂತ ಅಲ್ವಾ ಇದು ಇ ಮಕ್ಕಳಿಗೆ ಈ ಆಪ್ಷನ್ಸ್ ಇದೆ ದ ಒನ್ಸ್ ವಾರ್ ಟೇಕಿಂಗ್ ಜೆ ಇ ಎಕ್ಸಾಮಿನೇಷನ್ ಅವರಿಗೆ ಈ ಆಪ್ಷನ್ ಇದೆ ಇದೆ ಇಂಥ ಆಪ್ಷನ್ ಸದ್ಯಕ್ಕಂತೂ ಬರೋಲ್ಲ ಫಾರ್ ನಾದು ಒನ್ ಇಯರ್ ಐ ಡೌಟ್ ಇಫ್ ಇಟ್ ವಿಲ್ ಬಿ ಗಿವೆನ್ ಜೆಇ ಎಕ್ಸಾಮ್ ಇದು ಲೆವೆಲ್ ಇಸ್ ವೆರಿ ಟಫ್ ಆ್ಯಸ್ ಕಂಪೇರ್ ಟು ನೀಟ್ ವಿಚ್ ಈಸ್ ನೋನ್ ಟ್ರೂತ್ ಎಲ್ರಿಗೂ ಗೊತ್ತು ನೀಟ್ ಎಕ್ಸಾಮಿನೇಷನ್ಗೆ ಎರಡು ಅಟೆಂಪ್ಟ್ ಕೊಡೋದು ಸದ್ಯಕ್ಕೆ ಐ ಡೌಟ್ ಇಫ್ ಎನ್ ಟಿ ಎ ವಿಲ್ ಫೋಕಸ್ ಆನ್ ದ್ಯಾಟ್ ಓಕೆ ರೈಟ್ ನಾವು ದಿ ಅಟೆಂಪ್ಟ್ ಇಸ್ ಓನ್ಲಿ ಒನ್

ನೀಟ್ ಪ್ರಿಪ್ರೇಷನ್ ಆಲ್ವೇಸ್ ಎನ್ ಸಿ ಆರ್ ಟಿ ಇಸ್ ಗೋಯಿಂಗ್ ಟು ಬಿ ಯುವರ್ ಬೆಸ್ಟ್ ಫ್ರೆಂಡ್ ಸೊ ಅದನ್ನು ಬೆಸ್ಟ್ ಫ್ರೆಂಡ್ ಥರನೇ ಟ್ರೀಟ್ ಮಾಡಿ ಅದಕ್ಕೆ ಕೊಡೋ ಅಂಥ ಮರ್ಯಾದೆಯನ್ನು ಕೊಡಿ ಅದನ್ನು ಎಷ್ಟು ಸರಿ ಓದಬೇಕು ಅಷ್ಟು ಸರಿ ಓದಿ ಎನ್ ಸಿ ಆರ್ ಟಿ ಖುಷಿಯಾಗಿದೆಯಾ ನಿಮಗೆ ಮಾರ್ಕ್ಸ್ ಬರುತ್ತೆ ಅದಕ್ಕೆ ಬೇಜಾರು ಮಾಡಿದ್ರೆ ಮಾರ್ಕ್ಸ್ ಬರಲ್ಲ ಸೊ ಕೀಪ್ ದ್ಯಾಟ್ ಇನ್ ಮೈಂಡ್ ಎನ್ ಸಿ ಆರ್ ಟಿ ಹಿಡ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ ಟೇಕ್ ಅ ಜೆನ್ಯೂನ್ ಸೋರ್ಸ್ ಆಫ್ ಕ್ಲಾಸಸ್ ಕ್ಲಾಸಸ್ ಚೆನ್ನಾಗಿರೋದು ನಿಮಗೆ ಅರ್ಥ ಆಗುವಂಥದ್ದು ರಿಲೇಟ್ ಆಗುವಂಥ ಟೀಚರ್ಸ್ಗಳನ್ನು ಹಿಡ್ಕೊಳ್ಳಿ ಓಕೆ ವಿ ಹ್ಯಾವ್ ಆಂಪಲ್ ಅಮೌಂಟ್ ಆಫ್ ಗುಡ್ ಟೀಚರ್ಸ್ ಆನ್ ದಿ ಪ್ಲಾಟ್ಫಾರ್ಮ್ ಆ್ಯಂಡ್ ಸ್ಟಾರ್ಟ್ ಸ್ಟಡಿಂಗ್ ಸ್ಟಾಪ್ ವೇಸ್ಟಿಂಗ್ ಯುವರ್ ಟೈಮ್ ಆನ್ ಎನಿ ಅದರ್ ಇರ್ರಿಲವೆಂಟ್ ಇನ್ಫಾರ್ಮೇಷನ್ ಬೇರೆ ಯಾವುದೇ ಇನ್ಫಾರ್ಮೇಷನ್ ನಿಮಗೆ ಬೇಡ ಇನ್ಫ್ಯಾಕ್ಟ್ ಇದ್ರ ಜೊತೆ ಇನ್ನೊಂದು ಇನ್ಫರ್ಮೇಷನ್ ನೀವು ಏನು ಆ್ಯಡ್ ಮಾಡಬಹುದು ಅಂತ ಒನ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಕೌನ್ಸಿಲಿಂಗ್ ಇಸ್ ಡನ್ ನಿಮಗೆ ಬೇಕಾಗಿರುವಂಥ ಕಾಲೇಜಲ್ಲಿ ವಾಟ್ ವಾಸ್ ದ ಮಿನಿಮಮ್ ಮಾರ್ಕ್ಸ್ ನಿಮಗೆ ಬೇಕಾಗಿರುವಂಥ ಕ್ಯಾಟಗರಿಯಲ್ಲಿ ಮಿನಿಮಮ್ ಮಾರ್ಕ್ಸ್ ಎಷ್ಟಿತ್ತು ವಿಚ್ ಗಾಟ್ ಎನ್ರೋಲ್ಡ್ ಇನ್ ಟು ದಿ ಕಾಲೇಜ್ ಅದನ್ನು ಒಮ್ಮೆ ಫೈಂಡ್ ಔಟ್ ಮಾಡ್ಕೊಳ್ಳಿ ಬಟ್ ದ್ಯಾಟ್ ಕ್ಯಾನ್ ಬಿ ಡನ್ ಓನ್ಲಿ ಆಫ್ಟರ್ ಟ್ವೆಂಟಿ ಟ್ವೆಂಟಿ ಫೋರ್ ಕೌನ್ಸಿಲಿಂಗ್ ಇಸ್ ಡನ್ ಓಕೆ ಈ ಲಿಸ್ಟನ್ನು ಮಾಡಿಕೊಂಡ್ರೆ ಅನ್ ಆ ಇನ್ಫಾರ್ಮೇಷನನ್ನು ನಾವು ಆಮೇಲೆ ಕೊಡ್ತೀವಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಟಾರ್ಗೆಟ್ ದ್ಯಾಟ್ ಮಾರ್ಕ್ಸ್ ಅದಕ್ಕೋಸ್ಕರ ರೈಟ್ ಆ್ಯಂಡ್ ಇನ್ನು ಮಕ್ಕಳು ಹೂ ಆರ್ ವೆರಿ ಕಾನ್ಫಿಡೆಂಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಾನು ಒಳ್ಳೆ ಸ್ಕೋರ್ ಮಾಡಿದ್ದೀನಿ ಯಾವ ಕಾಲೇಜ್ ಸಿಗುತ್ತೆ ಅದನ್ನು ತಗೊಂಡು ಖುಷಿಯಾಗಿ ಹಾಯಾಗಿ ಎಮ್ ಬಿ ಬಿ ಎಸ್ ಮಾಡ್ತೀನಿ ಅಂಥ ಮಕ್ಕಳು ಪ್ಲೀಸ್ ವೇಟ್ ಫಾರ್ ಮೋರ್ ಅಪ್ಡೇಟ್ಸ್ ಬಿಕಾಸ್ ಕೌನ್ಸಿಲಿಂಗ್ ಅವರು ಮಾಡಲೇಬೇಕು ಕೌನ್ಸಿಲಿಂಗ್ ಹ್ಯಾಸ್ ಟು ಸ್ಟಾರ್ಟ್ ಸೊ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದ ತಕ್ಷಣ ದಿ ಅಪ್ಡೇಟ್ಸ್ ವಿಲ್ ಸ್ಟಾರ್ಟ್ ಕಮಿಂಗ್ ಆನ್ ಎನ್ ಟಿ ಎ ವೆಬ್ಸೈಟ್ ಆಲ್ ಯು ಹ್ಯಾವ್ ಟು ಡೂ ಇಸ್ ಸ್ಟೇ ಟ್ಯೂನ್ಡ್ ನೋಡ್ತಾ ಇರಿ ಎನ್ ಟಿ ಎ ವೆಬ್ಸೈಟಲ್ಲಿ ಏನು ಅಪ್ಡೇಟ್ಸ್ ಬರ್ತಾ ಇದೆ ಆ ಅಪ್ಡೇಟ್ಸನ್ನು ನಾವು ಕೂಡ ಕೊಡ್ತೀವಿ ಸೊ ದ್ಯಾಟ್ ಇಟ್ ಹೆಲ್ಪ್ಸ್ ಯು ಆ್ಯಂಡ್ ಅದನ್ನು ಹೇಳ್ತಾ ಐ ಆಮ್ ಗೋಯಿಂಗ್ ಟು ಎನ್ ದಿಸ್ ವಿಡಿಯೋ ಥ್ಯಾಂಕ್ ಯು ಇನ್ನೇನಾದರೂ ಪ್ರಶ್ನೆಗಳನ್ನು ಇದ್ರೆ ಕಮೆಂಟ್ಸಲ್ಲಿ ಹಾಕಿ ಸೊ ದ್ಯಾಟ್ ಅ ವಿಡಿಯೋ ಕ್ಯಾನ್ ಬಿ ಕ್ರಿಯೇಟೆಡ್ ಫಾರ್ ದ್ಯಾಟ್ ಆಸ್ ಅ ವೆಲ್ ಸರಿನಾ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಐ ಹೋಪ್ ದಿಸ್ ಹ್ಯಾಸ್ ಹೆಲ್ಪ್ ಥ್ಯಾಂಕ್ ಯು